ನಮಸ್ಕಾರ. ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆಯ ದಿನಪತ್ರಿಕೆ ಕೊಡುಗೆ. ನಾನು ಸ್ನೇಹ. ಗಿಣಿಗೇರಿ ಗ್ರಾಮ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಹೋರಾಟಕ್ಕೆ ಗಿಣಿಗೇರಿ ಗ್ರಾಮದ ವರ್ತಕರು, ಅಂಗಡಿ ಮಾಲೀಕರು, ಬೀದಿ ಬದಿ ವ್ಯಾಪಾರಸ್ಥರು ಸ್ವಇಚ್ಛೆಯಿಂದ ತಮ್ಮ ಅಂಗಡಿಗಳನ್ನು, ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರು, ಯುವಕರು, ನಾಗರಿಕರು, ವಿವಿಧ ಸಂಘಟನೆಗಳ ಮುಖಂಡರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಹೋರಾಟದ ಸ್ಥಳಕ್ಕೆ ಆಗಮಿಸಿದ ಕೊಪ್ಪಳ ಪಿಡಬ್ಲ್ಯೂಡಿ ಎಇಇ ಹೊನ್ನಪ್ಪ ಮನವಿ ಸ್ವೀಕರಿಸಿ ಮಾತನಾಡಿ, 3 ದಿನಗಳೊಳಗೆ ರಸ್ತೆ ಕಾಮಗಾರಿಯನ್ನು ಆರಂಭಿಸಲಾಗುವುದು ಎಂದರು. ಈ ವೇಳೆ ಮಾತನಾಡಿದ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯ ಮುಖಂಡರುಗಳು ಈಗ ನೀಡಿರುವ ಭರವಸೆಯನ್ನು ಈಡೇರಿಸದಿದ್ದರೆ ಉಗ್ರ ರೂಪದ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟರು. ಹೋರಾಟ ಸಮಿತಿಯ ಸಂಚಾಲಕರಾದ ಶರಣುಗಡ್ಡಿ, ಮಂಗಳೇಶ ರಾಥೋಡ್, ಮುಖಂಡರುಗಳಾದ ಆನಂದ್ ಮೂರ್ಮನಿ, ಸುರೇಶ್ ಕಲಾಲ್, ಪ್ರಶಾಂತ್ ಕೆ ಹಿರೇಮಠ, ಧವಲ್ ಮಲಿಕ್, ಅಂಬಣ್ಣ ಮೂರ್ಮನಿ, ಮೌನೇಶ್ ಮಾರುತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ ಪಾಟೀಲ್, ಬಾಬಣ್ಣ ಗೋಡೆಕರ್, ನಾಗರಿಕರಾದ ಪ್ರಶಾಂತ್, ತಾಜುದ್ದೀನ್, ಚನ್ನಪ್ಪ, ಪುಟ್ಟಪ್ಪ, ಲಾಲ್ ಸಾಬ್ ಹಾಗೂ ಎಐಡಿಒ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ವಂಕಲಕುಂಟಿ, ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ಭಾಗವಹಿಸಿದ್ದರು. ಯಾವುದೇ ಕಾರಣಗಳು, ಈಗ ಅಸ್ತಮಾ, ಆಮೇಲೆ ದಮ್ಮು, ಕೆಮ್ಮುಗಳು, ಇದು ಸಾಮಾನ್ಯ ಆಗಿಬಿಟ್ಟದೆ. ಆಮೇಲೆ ವಾಸನೆ ಕೂಡ ಕಂಡಿಡಿಕೆ ಆಗ್ತಿರಲಿಲ್ಲ. ನಮ್ಮ ಉದ್ಯೋಗದಲ್ಲಿ ಮಾಲೀಕರು ಯಾವ ವಾಸನೆ ಏನು ಬರ್ತಾರೋ ಗೊತ್ತಾಗಲ್ಲ. ಯಾಕಂದ್ರೆ ಧೂಳು ಕುಡಿತಾ ಇದೀವಿ ನಾವು ಕೆಮಿಕಲ್. ಆದ್ದರಿಂದ ಈ ಹೋರಾಟವನ್ನು ನಾವು ಅನೇಕ ದಿನದಿಂದ ಮಾಡ್ತಾ ಇದ್ದೇವೆ, ಆದ್ರೆ ಯಾರು ಕಣ್ತಾರು ನೋಡ್ತಾ ಇಲ್ಲ. ಇದು ಬೇಜಾರದ ಸಂಗತಿ. ಆದ ಕಾರಣ ನಾವು ಉಗ್ರವಾದ ಹೋರಾಟವನ್ನು ಹಂಚಿಕೊಂಡು ಈ ಧೂಳು ಮುಕ್ತ ಗ್ರಾಮವನ್ನಾಗಿ ಮಾಡಲಿಕ್ಕೆ ನಾವು ಸಹಕರಿಸಲಿದ್ರೆ ನಾವು ಮುಂದೊಂದು ದಿನ ನಾವು ನಮ್ಮ ಮಕ್ಕಳಿಗೆ ನಾವು ಧೂಳವನ್ನು ಕೊಟ್ಟು ನಾವು ಹೋಗಬೇಕಾಗತ್ತ. ಅದಕ್ಕೆ ನಮ್ಮ ಭವಿಷ್ಯದ ಸಲುವಾಗಿ ಮುಂದೆ ದೂರದೃಷ್ಟಿಯಿಂದ ನಾವು ನೋಡ್ಬೇಕಾದ್ನಪ್ಪ ಅಂದ್ರೆ ನಾವು ಧೂಳ ಮುಕ್ತ ಗ್ರಾಮವನ್ನಾಗಿ ನಾವೇ ಈಗ ಹೋರಾಟ ಮಾಡಿ ನಾವು ಕೊಡಿಸ್ಲಿಲ್ಲ, ನಾವು ರಸ್ತೆ ಮಾಡಿಸ್ಲಿಲ್ಲ ಅಂತಂದ್ರೆ, ಹೋರಾಟ ಮಾಡಿಲ್ಲ ಅಂತಂದ್ರೆ ಮುಂದೆ ಇದು ಯಾವ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಂತವನಾದ ಏ ಮಾಡಿಬಿಡ್ತೀವಿ ಅಂತಾರ. ಇನ್ನೇನು ಏಪ್ರಿಲ್ ನಾಗ ಜೆಡ್ ಪಿ ಇಲೆಕ್ಷನ್ ಸ್ಟಾರ್ಟ್ ಆಕವು, ನೀತಿ ಸಂಹಿತೆ ಜಾರಿಯಾಗಿದೆ ಅಂತಾರ. ಹೀಗೆ ಬರೀ ಧೂಳದಾಗ ಇರಲಿ ಅಂತಾರ. ನಮ್ಮ ಮಕ್ಕಳೆಲ್ಲ ಸ್ಕೂಲಲ್ಲಿ ಓದ್ತಾ ಇದ್ದಾವೆ, ಆದರೆ ಮಕ್ಕಳು ಬರಬೇಕಾದ್ರೆ ಅಪ್ಪಾಜಿ ನಾವು ಆ ಸ್ಕೂಲ್ ಹೋಗಲ್ಲ. ಅಲ್ಲಿ ಡಸ್ಟ್ ಅನ್ನು ಭಾಳ ಬರ್ತಾ ಇದೆ, ಧೂಳು ಭಾಳ ಬರ್ತಾ ಇದೆ, ಗಾಡಿಗಳು ಜಗ್ಗು ಬರ್ತಾ ಇದಾವೆ. ಆದ್ರೆ ನಾವು ಆ ಸ್ಕೂಲ್ ಹೋಗಲ್ಲ. ಅಲ್ಲಿ ಅಗಸಿಯಲ್ಲಿ ಒಂದು ಸ್ಕೂಲ್ ಐತಿ, ನಮ್ಗೆ ಅಲ್ಲಿ ಅಡ್ಮಿಷನ್ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಬರೀ ಇವರ ಅಧಿಕಾರಿಗಳು, ಜನಪ್ರತಿನಿಧಿಗಳು ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಯಾವ ಕೆಲಸವನ್ನು ಆಗ್ತಾ ಇಲ್ಲ. ಅದರ ಕುರಿತು ಮುಂದಿನ ದಿನಗಳಲ್ಲಿ ಈ ರೋಡ್ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಲಿಲ್ಲ ಅಂದರೆ JCP ತಗೊಂಡು ನಡೆದಾರಿಯನ್ನು ಬಗದು ನಾವು ನಿಲ್ತೀವಂತ ಮಾತನ್ನು ಹೇಳ್ತಾ ಇದ್ದೀವಿ. ಅದರ ಕುರಿತು ಈ ಯಾರೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ JCP ತಗೊಂಡು ತೆಗೆದು ತಕ್ಕಂತ ಮಾತು ಹೇಳ್ತೀವಿ, ಅದನ್ನು ನಾವು ಸುಳ್ಳು ಹೇಳಲ್ಲ. ಹೋರಾಟ ಇರೋದಲ್ಲಿ ಅರ್ಥ ಆಗ್ತಾ ಇದೆ ಹೇಳಿ ಸರ್. ಕೊರೋನಾ ಅಂತ ಹೇಳ್ತೇವೆ, ಕೊರೋನಾ ಮುಂಚೆ ರೋಡ್ ಆಗುತ್ತಾ? ಕೊರೋನಾ ಒಂದು ಕಾರ್ಡ್ ಅಷ್ಟೇ, ನೆಪ ಹೇಳ್ತೀರಿ. ಡಿಲೇ, ತಾಂತ್ರಿಕ ತೊಂದರೆಯಿಂದ ಡಿಲೇ ಆಗಿದೆ. ಒಂದ್ ದಿನ ಬಂದು ಇರಿ, ಇಲ್ಲಿ ಪರಿಸ್ಥಿತಿ ನೋಡ್ರಿ. ನೀವು ಒಂದ್ ದಿನ ಇರಿ, ನಿಮ್ ನೀವು ಬಂದು ಹೇಳಿ ಆಶ್ವಾಸನೆ ಕೊಟ್ಟು 3 ದಿನ ಅಂತ ನಾವು ಇಲ್ಲೇ ನಂಬಿದ್ದೀವಿ. ನಂಬಿ ಕೂಡ ಈಗ ಈ ತರ ಪರಿಸ್ಥಿತಿ ಬರೀ ನಮ್ಮದೇ ಆಗಿದೆ. ರೋಡಲ್ಲಿ ಅಲ್ಲಿ ನಿಂತ್ಕೊಳ್ಳ, ಅರ್ಧ ತಾಸು ನಿಂತ್ಕೊಳ್ಳ್ರೆ, ನಾವು ನಿಲ್ತೇವೆ ಬೇಕಿದ್ರೆ. ಅಧಿಕೃತವಾಗಿ ಕೊಡ್ಲಿ, 10 ದಿನ ತಗೊಳ್ರಿ ನೀವು ಬೇಕಾದ್ರೆ 10 ದಿನ ತಗೊಳ್ರಿ, ಆದ್ರೆ ಒಂದು ಅಧಿಕೃತ ಬರ್ಕೊಳ್ಳಿ. ನೀವು 3 ದಿನ ಮಾಡ್ಕೊಂಡ್ರೆ ನಮ್ಗೆ ಯಾವ ಸರ್ವಿಸ್ ಇಲ್ಲ. ಹಿಂದೆ 10 ದಿನ 20 ದಿನ ಕೊಟ್ಟಾಗ ಸರ್ವಿಸ್ ಇಡೀನ ಅಂದ್ಮೇಲೆ 2 ತಿಂಗಳ ಈಗ ಗುದ್ಲಿ ಪೂಜೆ ಮಾಡಿದ್ರಲ್ವಾ, ಪೂಜೆ ಯಾವ್ದಾರದ್ಮೇಲೆ ಮಾಡಿದ್ರು ಸರ್? ಈಗ ತಾಂತ್ರಿಕ ಏನಾಗಿದೆ ನಮ್ಮಲ್ಲಿ, ಡಿಲೇ ಆಗುತ್ತೆ ಟೆಂಡರ್ ಹೇಳಿ ಯಾವ್ದೋ ಒಂದು ಒಟ್ಟು ಮಾಡಿಸ್ತಾರೆ ಸರ್. ಇಲ್ಲ, ಗುದ್ಲಿ ಪೂಜೆ ಮಾಡಿ ಗುದ್ಲಿ ಪೂಜೆ ಮಾಡಿ 2 ದಿವಸ ವರ್ಕ್ ಸ್ಟಾರ್ಟ್ ಆಗಿದೆ ಸರ್. ಈಗ ಅರ್ಧ ಕಾಮಗಾರಿ ಮುಗಿದಾಗಿದೆ ಸರ್. ಗಿಣಿಗೇರಿ ಯಾಕಿಲ್ಲ ಇಲ್ಲಿ ಗುದ್ಲಿ ಪೂಜೆ?
ಆಸ್ಪತ್ರೆ ಹುಡುಗರು ಕರ್ಕೊಂಡು ಡಸ್ಟ್ ಎಲ್ಲ ಯಾರೊಬ್ರು ಬರ್ದು ಕೊಡಬೇಕು ಹೇಳಬೇಕು ಅಂತ ಸರ್. ಯಾಕಂದ್ ಮಾತುಗಳು ಯಾವ ಈಡೇರಿಲ್ಲ. ಸರಿ ಸರ್, ಸರಿ ಸರ್, ಹೇಳಿ ಎಮ್ ಎಲ್ ಎ ಸರ್. ಈಗ ಲ್ಯಾಂಡ್ ಆರ್ಮಿಯಿಂದ ವಿತ್ ಇನ್ ಒಂದು ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆಯ್ತಂದ್ರೆ ಹೇಳಿದ್ದಾರೆ ಸಾಹೇಬ್, ಹೇಳಿದ್ದಾರೆ. ಈಗ ನೋಡಿ ಅಂದ್ರೆ ಅವ್ರು ಏನಾಗುತ್ತೆ ನಾಳೆ ಮಾಡಬಹುದು. ಪ್ರತಿಭಟನೆ ತುಂಬಾ ಚೆನ್ನಾಗಿ ಮಾಡಿದ್ರಿ, ನಿಮ್ಮ ಪ್ರತಿಭಟನೆಗೆ ಪ್ರತಿಫಲ ಸಿಗ್ತಾ ಇದೆ. ನೀವು ರೈಟಿಂಗ್ ನಲ್ಲಿ ಕೊಡಿ, ಇನ್ನೊಂದು ಕೊಡಿ, ದಯವಿಟ್ಟು ಬೇಡ, ಅದನ್ನ ತಲೆ ಕೆಡಿಸ್ಕೋಬೇಡಿ. ಇವ್ರು ಹೇಳಿದ್ದು ಒಂದು 3 ಡೇಸ್, 10-15 ದಿನ ನೀವು ಬೇಡಿಕೆ ಇಟ್ಕೊಂಡಿದ್ರಿ. ಈಗ ಹೇಳ್ತಾರೆ ಅವರು ಒಂದೇ ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ. ಅವರು ಎಮ್ ಎಲ್ ಸಾಹೇಬ್ರ ಒಂದು ಅನುಮತಿ ಪಡ್ಕೊಂಡು ಹೇಳಿದ್ದಾರೆ ಒಂದು ವಾರದಲ್ಲಿ ನೀವು ಕೆಲಸ ಅವ್ರು ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ನೀವು ಯಾವುದೇ ರೀತಿಯಿಂದ ಹೋರಾಟ ಮಾಡಿ ನಿಮ್ ಜೊತೆ ನಾವು ಇರ್ತೀವಿ.